ನಾವು ಮನೆಯಲ್ಲಿ ಸಿಗುವಂತಹ ವಸ್ತುಗಳನ್ನ ಬಳಕೆ ಮಾಡ್ಕೊಂಡು ಮಗುಗೆ ಪಜಲ್ ಮಾಡ್ಕೊಡ್ತೀನಿ ನೋಡಿ ಯಾವ ರೀತಿ ಮಾಡೋದನ್ನ ಚಟುವಟಿಕೆನ ಹೇಳ್ಕೊಡ್ತೀನಿ ಮೊದಲು ಈ ರೀತಿ ನಾವು ಮನೆ ಚಿತ್ರನ ಬರೆದು ಇಟ್ಕೊಳ್ಳಬೇಕು ಅದಕ್ಕೆ ನೈಫ್ ಪಾಲಿಶ್ ಅಥವಾ ಮನೆಯಲ್ಲಿ ಸಿಗ್ತವಲ್ಲ ಅರಿಶಿನ ಆಗಿರಬಹುದು ಕುಂಕುಮ ಆಗಿರಬಹುದು ನೀಲಿನ ಬಳಕೆ ಮಾಡಿ ಮಗು ಕೈಲಿ ಈ ರೀತಿ ಬಣ್ಣ ಹಚ್ಚಿಸಬೇಕು ಬಣ್ಣ ಹಚ್ಚಿಸ ನಂತರ ಇದನ್ನ ನಾಲ್ಕು ಭಾಗ ಮಾಡ್ಕೊಳ್ಳಬೇಕು ನೋಡಿ ನಾನು ಈಗ ನಾಲ್ಕು ಭಾಗ ಮಾಡ್ಕೊಂತಾ ಇದೀನಿ ಈ ರೀತಿ ನಾಲ್ಕು ಭಾಗ ಮಾಡ್ಕೊಂಡು ಮಗುಗೆ ಫಸ್ಟ್ ನಾವು ತೋರಿಸಬೇಕು ನೋಡಿ ನಾನು ತೋರಿಸ್ಕೊಡ್ತಾ ಇದೀನಿ ನೋಡು ಮಗು ಈ ತರ ಜೋಡಿಸೋದು ಆಯ್ತಾ ಈ ರೀತಿ ಫಸ್ಟ್ ಮಗುವಿಗೆ ನಾವು ಮಾಡಿ ತೋರಿಸಬೇಕು ನಂತರ ಮಗು ಮಾಡುತ್ತೆ ನೋಡಿ ಈ ತರ ಕಲಸಿ ಕೊಡಬೇಕು ಮಗುಗೆ ಮಾಡುತ್ತೇನೆ ಅಕ್ಷಿತಾ ಏನದು ನಾನ್ ಮಾಡ್ ತೋರಿಸಿನಲ್ಲ ಅದೇನು ಮನೆ ಮನೆನಾ ಓಕೆ ನೀನ್ ಮಾಡ್ತಿದೀಯಲ್ಲ ನಿನಗೆ ಏನು ಅನಿಸ್ತಾ ಇದೆ ಖುಷಿ ಅನಿಸ್ತಿದೆ ಖುಷಿ ಆಗ್ತಾ ಇದೆಯಾ ಓಕೆ ಓಕೆ ಆ ಇದು ಯಾವ ಚಿತ್ರ ಚೇನು ಮನೆ ಮನೆ ಚಿತ್ರ ಇದೇನು ಬಾಗಲು ವೆರಿ ಗುಡ್ ಇದೇನಪ್ಪ ಚೇನು ಕಿಟಕಿ ಆ ಈ ರೀತಿ ಮಗುಗೆ ಮಾಡಿಸೋದ್ರಿಂದ ಕಣ್ಣು ಮತ್ತು ಕೈಗಳ ಸಮನ್ವಯತೆ ಹೆಚ್ಚುತ್ತೆ ಮಗುವಿನಲ್ಲಿ ಭೌತಿಕ ಬೆಳವಣಿಗೆ ಆಗುತ್ತೆ ಇದು ವಸ್ತು ಯಾವುದು ಅನ್ನೋದು ಮಗು ಕಂಡುಹಿಡಿಯುತ್ತೆ ಈ ರೀತಿ ಚಟುವಟಿಕೆನ ಮಾಡಿಸಿ